ಸಂಪತ್ ಕುಮಾರ್ ಅಂತ ಏನು ನ್ಯಾಷನಲ್ ಕಾಲೇಜ್ ಅಲ್ಲಿ ಬೆಳೆದಂತ ಒಬ್ಬ ಹುಡುಗ ಆ ಹುಡುಗನ ಎಲ್ಲರೂ ಮೇಷ್ಟ್ರುಗಳು ಹುಡುಗರು ಎಲ್ಲ ಫೋಟೋ ತಗಿಸ್ಕೊಂಡ್ರು ನಾಟಕ ಮುಗಿದ ಮೇಲೆ ಯಾರ್ಯಾರನ್ನ ಪರಿಚಯ ಮಾಡಿಸಿದ್ನೋ ಅವರ ಯಶಸ್ಸನ್ನ ನೋಡಿ ಸಂತೋಷ ಪಡೋ ಅಂತ ಒಂದು ಮನಸ್ಸು ನಂದು ಲಕ್ಷಾಂತರ ಜನದ ಮನಸ್ಸುಗಳಲ್ಲಿ ಚಿರಸ್ಥಾಯಿ ಉಳಿದಿರೋಂತ ನಾಯಕ ನಟ ವಿಷ್ಣುವರ್ಧನ್ ಬಗ್ಗೆ ನಾನೇನು ಈ ತರ ಮಾತಾಡ್ತಾ ಇದೀನಲ್ಲ ಅಂತ ಯಾರು ತಪ್ಪು ತಿಳ್ಕೋಬಾರದು ಆತ್ಮೀಯ ಕಲಾಬಂಧುಗಳೇ ವೀಕ್ಷಕರೇ ವಿಷ್ಣುವರ್ಧನ್ 1972 ರಲ್ಲಿ ಅದಕ್ಕೆ ಮುಂಚಿತವಾಗಲೂ ಒಂದು ವಂಶವೃಕ್ಷದಲ್ಲಿ ಸಣ್ಣ ಪಾತ್ರ ಮಾಡಿ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ಆದರೆ 72 ರಲ್ಲಿ ನಾಗರಹಾವು ಅನ್ನೋ ಚಿತ್ರದಲ್ಲಿ ಅಭಿನಯಿಸಿ ಇಡಿ ಕರ್ನಾಟಕದ ಆದ್ಯಂತ ಅದು ಯಶಸ್ವಿಯಾಗಿ ಪ್ರದರ್ಶನ ಆಯಿತು ಮೊದಲ ಚಿತ್ರದಲ್ಲೇ ಒಬ್ಬ ಉತ್ತಮ ಕಲಾವಿದ ಅನ್ನೋದನ್ನ ಅವರು ತೋರಿಸ್ಕೊಟ್ರು 72 ರಿಂದ ಸುಮಾರು 200 ಚಿತ್ರಗಳಲ್ಲಿ ವಿವಿಧ ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಂತ ವಿಷ್ಣುವರ್ಧನ್ ಕಾರಣ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಕೆಲವೇ ನಿಮಿಷಗಳಲ್ಲಿ ಆತನ ಆತ್ಮ ನಮ್ಮಿಂದ ಆಗಲಿ ಬೇರೆ ಲೋಕಕ್ಕೆ ಹೊರಟೋಯ್ತು ಆತ ಇದ್ದಿದ್ರೆ ಈಗ ಆತನಿಗೆ ನನಗನ್ಸೋ ಪ್ರಕಾರ 71 ವರ್ಷ ಆಗಿರೋದು ಏನೋ ಅಂತ ಯಾಕೆಂದರೆ 1950 ರಲ್ಲಿ ವಿಷ್ಣುವರ್ಧನ್ ಹುಟ್ಟಿದ್ದು ಅಲ್ಲಿಂದ ಈಗ ಆತನ ಕುಟುಂಬ ಅಂತ ನೋಡಿದಾಗ ಆತನಿಗೆ 3 ಜನ ಅಕ್ಕಂದರು ಒಬ್ಬಳು ತಂಗಿ ಒಬ್ಬ ಅಣ್ಣ ವಿಷ್ಣುವರ್ಧನ್ ಇಷ್ಟು ಜನನೂ ಇಲ್ಲ ಇವಾಗ ಒಂದು ಕುಟುಂಬದಲ್ಲಿ ಅಷ್ಟು ಜನನೂ ಇಲ್ಲ ಒಂದು ಒಬ್ಬ ಉತ್ತಮವಾದಂತ ಕಲಾವಿದ ತುಂಬಾ ಏರಿಳಿತಗಳನ್ನು ಅನುಭವಿಸಿಕೊಂಡು ಚಿತ್ರರಂಗದಲ್ಲಿ ಸುಮಾರು ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡು ತುಂಬಾ ಚಿತ್ರಗಳಲ್ಲಿ ಜನಮನ ಮೆಚ್ಚುವಂತ ಅಭಿನಯವನ್ನು ಪ್ರದರ್ಶನ ಮಾಡಿ ತನ್ನ ಅಗಲಿಕೆನ ಎಲ್ಲರಿಗೂ ಗೊತ್ತಾಗೋ ಹಾಗೆ ನಮಗೆ ಬಿಟ್ಟು ಹೋಗಿದ್ದಾನೆ ವಿಷ್ಣುವರ್ಧನ್ ಇಲ್ಲ ಅನ್ನೋ ನೋವು ಎಲ್ಲರಿಗೂ ಸಾಧಾರಣವಾಗಿರುತ್ತೆ ಆದರೆ ಆತ ಬಿಟ್ಟು ಹೋದಂಥ ಅಭಿನಯದ ಚಿತ್ರಗಳಿದೆಯಲ್ಲ ಅದು ನಮ್ಮ ಮುಂದೆ ಯಾವಾಗಲೂ ಇರುತ್ತೆ ಯಾರೇ ಆಗಲಿ ಶ್ರೇಷ್ಠ ಮಟ್ಟದ ಕಲಾವಿದರು ನಮ್ಮನ್ನು ಅಗಲಿ ಹೋದರೂ ಕೂಡ ಅವರು ಅಭಿನಯಿಸಿದಂಥ ಚಿತ್ರಗಳು ನಮ್ಮ ಮುಂದೆ ಯಾವಾಗಲೂ ಕೂಡ ಅವರನ್ನು ನೆನಪು ಮಾಡ್ತಾ ಇರುತ್ತೆ ಈಗ ವಿಷ್ಣುವರ್ಧನ್ ಇದ್ದಿದ್ರೆ ಹುಟ್ಟದಬ್ಬ ಬರುತ್ತೆ ವಿಜೃಂಭಣೆಯಿಂದ ಆಚರಣೆ ನಡೀತಾ ಇತ್ತು ನಾನು ಕೆಲವಾರು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಅದರಲ್ಲಿ ಭಾಗಿಯಾಗಿದ್ದೆ ನಾನು ಆತ ಏನು ನಾಗರಹಾವಿಗೆ ಇಂಟರ್ವ್ಯೂ ಅಂತ ನಡೀತು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಆ ಘಟ್ಟದಿಂದ ಹಿಡಿದು ಆತನ ಸುಮಾರು ಪೂರ್ತಿ ನಾನಿದ್ದೆ ಅಂತ ಹೇಳ್ಕೊಳ್ಳೋಷ್ಟು ದಡ್ಡ ನಾನಲ್ಲ ಯಾವಾಗ ಯಾವಾಗ ಇರಬೇಕೋ ಆವಾಗ ಆವಾಗ ನಾನಿದ್ದೆ ಅಂತ ಹೇಳಬಹುದು ಆತನ ಬೆಳವಣಿಗೆಯಲ್ಲಿ ನಾನು
ಎಷ್ಟೋ ಜನ ಕಲಾವಿದರನ್ನ ಚಿತ್ರರಂಗಕ್ಕೆ ಪ್ರವೇಶ ಮಾಡೋದಕ್ಕೆ ನಾನು ಪರಿಚಯ ಮಾಡಿಸೋದಕ್ಕೆ ಒಬ್ಬ ಕಾರಣಕರ್ತ ಆಗಿರಬಹುದು. ಆ ದೃಷ್ಟಿಯಿಂದ ನನಗೆ ಯಾವಾಗಲೂ ಒಂದು ಸರ್ತಿ ಒಬ್ಬರು ಪ್ರಶ್ನೆ ಕೇಳಿದ್ರು, ಈ ಫೋನ್ ಇನ್ ಪ್ರೋಗ್ರಾಮ್ ಅಂತ ಆಗ ನಡೀತಾ ಇತ್ತು ಒಂದು ಗಂಟೆ. ಆ ಸಂದರ್ಭದಲ್ಲಿ ಏನು ಶಿವರಾಮಣ್ಣವರೇ, ನೀವು ಬೇಕಾಶ್ ಜನ ನಾಯಕ ನಟರನ್ನ ಪರಿಚಯ ಮಾಡಿಸಿದ್ದೀರಾ, ಪ್ರೋತ್ಸಾಹ ಮಾಡಿದ್ದೀರಾ, ನೀವು ಯಾಕೆ ನಾಯಕರು ಆಗಲಿಲ್ಲ ಅಂತ ಕೇಳಿದ ಪ್ರಶ್ನೆ. ನನಗೂ ಒಂದು ಕ್ಷಣ ಹೌದು ಇದೇನು, ಈ ಪ್ರಶ್ನೆಯಲ್ಲಿ ಏನೋ ಅರ್ಥ ಇದೆಯಾ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅವರು ಕೊಟ್ಟ ಜವಾಬು ನೋಡಿಪ್ಪ, ಒಬ್ಬ ಸ್ಕೂಲ್ ಮೇಸ್ಟ್ರಿಗೆ ತನ್ನಲ್ಲಿ ಓದೋ ಅಂಥ ವಿದ್ಯಾರ್ಥಿಗಳು ಒಬ್ಬ ಡಾಕ್ಟರ್ ಆಗಬೇಕು, ಒಬ್ಬ ಲಾಯರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು, ಇಲ್ಲ IAS-ಓ IPS-ಓ ಆಗಬೇಕು ಅಂತ ಆಸೆ ಪಡ್ತಾನೆ ಹೊರತು ತಾನೇ ಅದೆಲ್ಲ ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಹಾಗೆ ಅಂದ್ಕೊಂಡ್ರೆ ಆತನೂ ಆಗೋಲ್ಲ, ಬೇರೆಯವರು ಆಗೋಲ್ಲ. ಹಾಗಾಗಿ ಚಿತ್ರರಂಗದಲ್ಲಿ ನಾನೊಬ್ಬ ಸ್ಕೂಲ್ ಮೇಸ್ಟ್ರು, ಹಾಗಾಗಿ ಯಾರ್ಯಾರನ್ನ ಪರಿಚಯ ಮಾಡಿಸೋದನ್ನೋ ಅವರ ಯಶಸ್ಸನ್ನು ನೋಡಿ ಸಂತೋಷ ಪಡೋ ಅಂತ ಒಂದು ಮನಸ್ಸು ನಂದು, ಇನ್ಯಾವುದು ಅದರೊಳಗಿಲ್ಲ. ಹಾಗಾಗಿ ನನಗಿವರೆಲ್ಲ ವಿಷ್ಣುವರ್ಧನ್ ಆಗಲಿ, ಶ್ರೀನಾಥ್ ಆಗಲಿ, ಅಂಬರೀಷ್ ಆಗಲಿ, ಗಂಗಾಧರ್ ಆಗಲಿ, ಯಾರ್ಯಾರು ನಮ್ಮ ಒಂದು ಪ್ರೋತ್ಸಾಹದಿಂದ ಬೆಳೆದರು, ಚಂದ್ರಶೇಖರ್ ಆಗಲಿ, ಅವರೆಲ್ಲ ಅವರ ಬೆಳವಣಿಗೆಯನ್ನು ನೋಡಿ ಸಂತೋಷಪಟ್ಟವ್ ನಾನು. ನಾನು ರಂಗಭೂಮಿಯಿಂದ ಬಂದವನು, ಚಿತ್ರರಂಗ ಮದ್ರಾಸಲ್ಲಿತ್ತು ಕನ್ನಡ ಚಿತ್ರರಂಗ. ಸುಮಾರು 60ನೇ ದಶಕದಲ್ಲಿ ಅದು ಬೆಂಗಳೂರಿಗೆ ಬಂತು. ಬೆಂಗಳೂರಿನಲ್ಲಿ ಬಂದಾಗ ಪಾತ್ರಗಳಿಗೆ ಹುಡುಕ್ತಾ ಇದ್ದರು ಡೈರೆಕ್ಟರ್ಗಳು. ಆಗ ನಾನು ರಂಗಭೂಮಿಯಿಂದ ಬಂದವನಾಗಿರೋದ್ರಿಂದ ಎಲ್ಲರನ್ನೂ ಪರಿಚಯ ಮಾಡಿಸ್ದೆ. ಕೆಲವಾರು ರಂಗಭೂಮಿ ಕಲಾವಿದರನ್ನ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದೆ, ಏಕೆಂದರೆ ಚಿತ್ರರಂಗಕ್ಕೆ ಅವಶ್ಯಕತೆ ಇದೆ, ಕಲಾವಿದರ ಅವಶ್ಯಕತೆ ಇದೆ, ಅಭಿನಯಿಸೋರ ಕಲಾವಿದರು ಅಭಿನಯ ಮಾಡುವಂಥ ಕಲಾವಿದರ ಅವಶ್ಯಕತೆ ಇದೆ. ಹಾಗಾಗಿ ತುಂಬ ಜನ ಬಂದರು ಅವಾಗ, ಲೋಕನಾಥ್ ಇರ್ಬೋದು, ಸೀತಾರಾಮ್ ಇರಬಹುದು, BS ನಾರಾಯಣರಾವ್ ಇರುವಂಥ ರಂಗಭೂಮಿಯ ಖ್ಯಾತ ಕಲಾವಿದರು ಅವರಿರ್ಬೋದು, ಹೀಗೆ ಬೇಕಾದಷ್ಟು ಜನ, ಆರತಿ ಇರಬಹುದು, ಅನ್ನಪೂರ್ಣಮ್ಮ ಅಂತ ಚಿತ್ರರಂಗ ಬಿಟ್ಟು ಹೊರಟೋಗ್ಬಿಟ್ಟಿದ್ದರು, ಗುಬ್ಬಿ ವೀರಣ್ಣವರ ಮಕ್ಕಳು ಅದೆಲ್ಲ ಹೇಳಬಾರ್ದು, ಸ್ವರ್ಣಮ್ಮ, ಮಾಲ್ತಮ್ಮ ಅಂತ ಅವರೆಲ್ಲ ಚಿತ್ರರಂಗ ಬಿಟ್ಟುಬಿಟ್ಟಿದ್ದರು. ಇದ್ದರು ಚಿತ್ರರಂಗ ನೋಡಿದವರು ಅವರೆಲ್ಲ, ಆದರೆ ಚಿತ್ರರಂಗ ಯಾರು ಅವ್ರನ್ನ ಗುರುತಿಸ್ತಾ ಇರಲ್ಲ, ಅವರೂ ಇರ್ತಾ ಇರಲ್ಲ. ಹಾಗಾಗಿ ಪುಟ್ಟಣ್ಣವರ ಚಿತ್ರ, ನಮ್ಮ ಗೆಜ್ಜೆ ಪೂಜೆ ನಮ್ಮ ಸ್ವಂತ ಚಿತ್ರ, ಗೆಜ್ಜೆ ಪೂಜೆ ಉಪಾಸನೆ ಅದರಲ್ಲೆಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ಪಾರ್ಟ್ ಮಾಡಿಸೋದು. ಒಂದೊಂದು ಚಿತ್ರದಲ್ಲಿ ಒಬ್ಬೊಬ್ಬರು ಪ್ರಖ್ಯಾತರಾದರು. ಪುಟ್ಟಣ್ಣವ್ರದ 2 ಚಿತ್ರಗಳನ್ನು ನಾವು ನಿರ್ಮಾಣ ಮಾಡಿದ್ವು. ಹಾಗಾಗಿ ತುಂಬ ಜನಕ್ಕೆ ಅವಕಾಶಗಳು ಕೊಟ್ಟು ಎಷ್ಟೋ ಜನ ಬೆಳೆದರು, ಕೆಲವರು ಬೆಳೀಲಿಲ್ಲ, ಅವರಲ್ಲಿ ಇದ್ದಂಥ ಪ್ರತಿಭೆ ಅಷ್ಟೇ ಅಂತ ನಾವು ಅಂದ್ಕೋಬೇಕಾಗುತ್ತೆ. ಹಾಗಾಗಿ ಆ ಚಿತ್ರರಂಗದ ಪುಟ್ಟಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಅವರೇ ನಾಮಕರಣ ಮಾಡಿದ್ದು ಸಂಪತ್ ಕುಮಾರ್ ಅಂತ. ಏನು ನ್ಯಾಷನಲ್ ಕಾಲೇಜಲ್ಲಿ ಬೆಳೆದಂಥ ಒಬ್ಬ ಹುಡುಗ, ಆತ ನಾಟಕದಲ್ಲಿ ಪಾರ್ಟ್ ಮಾಡಿದಾಗ ಇಂಟರ್ಸೆಕ್ಷನ್ ಡ್ರಾಮಾ ಕಾಂಪಿಟೇಷನ್ ಅಂತ ನ್ಯಾಷನಲ್ ಕಾಲೇಜಲ್ಲಿ ತುಂಬ ಪ್ರಸಿದ್ಧಿ ಅದು. ಒಂದು ಹವ್ಯಾಸಿ ರಂಗಭೂಮಿಯ ಒಂದು ತಂಡಕ್ಕೆ ಒಂದು ಸರಿಸಮಾನವಾಗಿ ಇದ್ದಂಥದ್ದು ಒಂದು ನ್ಯಾಷನಲ್ ಕಾಲೇಜಿನ ರಂಗಭೂಮಿಯ ಒಂದು ಕಲಾವಿದರು. ಹಾಗಾಗಿ ನನ್ನನ್ನು ಅವರು ಆವಾಗಿದ್ದಂಥ ಡಾಕ್ಟರ್ HNarasimhayyanavaru ಒಬ್ಬ ಜಡ್ಜಾಗಿ ಕರೆದರು. ಆಗ ವಿಷ್ಣು ಒಬ್ಬ ವಿದ್ಯಾರ್ಥಿಯಲ್ಲಿ ಸಂಪತ್ ಕುಮಾರ್ ಆತ ಒಂದು ಹುಡುಗಿ ರೋಲ್ ಮಾಡಿದ್ದ. ನಾವೊಂದು ವಿಶೇಷ ಪ್ರಶಸ್ತಿ ಅಂತ ಬಹುಮಾನ ಅಂತ ಕೊಟ್ಟಿದ್ವು. ಆವಾಗ ತೆಳ್ಳಿಗೆ ಬೆಳ್ಳಿಗೆ ಇದ್ದಿದ್ದರಿಂದ ಆ ಹುಡುಗನ ಎಲ್ಲರೂ ಮೇಷ್ಟ್ರುಗಳು ಹುಡುಗರು ಎಲ್ಲ ಫೋಟೋ ತೆಗೆಸ್ಕೊಂಡ್ರು ನಾಟಕ ಮುಗಿದ ಮೇಲೆ. ಆ ಥರ ಒಂದು ಆಕರ್ಷಿತವಾದಂಥ ಒಂದು ಪರ್ಸನಾಲಿಟಿ ಅದು. ಅಂಥ ಹುಡುಗ ನಾಳೆ ಏನಾಗ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ, ನನ್ನ ಸಂಪರ್ಕ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಚಿತ್ರರಂಗದಲ್ಲಿ ಇದ್ದವನು ಅಂತ ಆ ಹುಡುಗನಿಗೆ, ಆಗಿನ ವಿದ್ಯಾರ್ಥಿ ಫೈನಲ್ ಇಯರ್ ಆತ, ಅವನು ಗೊತ್ತಿತ್ತು. ಅವಾಗ ಸಾರ್ 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 ಅಂದ್ಕೊಂಡು ನಾನು ಸಿಕ್ಕಿದಾಗೆಲ್ಲ ಓಡಾಡ್ತಾ ಇದ್ದೆ. ಆಮೇಲೆ ಅಂಕಲ್ ಅಂಕಲ್ ಅಂತ ಹೇಳ್ತಾ ಇದ್ದ.
ನಾವು ನ್ಯಾಷನಲ್ ಡಿಫೆನ್ಸ್ ಫಂಡಿಗೆ ಕಲೆಕ್ಷನ್ಗೆ ಹೋಗ್ತಾಯಿದ್ವಿ. ಆವಾಗ ಈ ಸಂಪತ್ ಕುಮಾರ್ ಅನ್ನೋ ಹುಡುಗ ನನ್ನ ಅಂಕಲ್ ನಾನು ಬರ್ತೀನಿ ಅಂಕಲ್ ನನ್ನ ಕರ್ಕೊಂಡು ಹೋಗಿ ಅಂತ ನಾವೆಲ್ಲ ಪ್ರವಾಸ ಮಾಡಿದ್ವು ಕರ್ನಾಟಕದಾದ್ಯಂತ. ಆವಾಗ ನನ್ನ ಬಾಪ ನನ್ನ ಜೊತೇಲಿ ಬಾ ಅಂತ ಹೇಳಿ, ಯಾರು ಈ ಹುಡುಗ ಇಲ್ಲ ಶಿವರಾಮಣ್ಣವ್ರ ಜೊತೇಲಿ ಬಂದಿದ್ದಾರೆ ಕರ್ಕೊಂಡು ಹೋಗೋರು. ಈಗ ನಾನೊಂದು ನೇಪಾಲಿ ಕೇಪ್ ಕ್ಯಾಪ್ ಹಾಕ್ತಾಯಿದ್ದೆ, ಅಂಕಲ್ ನಾನು ಹಾಕ್ಕೊಳ್ಳ ಹಾಕ್ಕೊಳ್ಳಪ್ಪ ಸರಿ ಆ ಕ್ಯಾಪಲ್ಲಿ ಹೋಗಿ ವಸೂಲು ಮಾಡ್ಕೊಂಡು ಬರೋ, ನಾನು ಎಲ್ಲ ಹಾಕ್ಲಿದ್ದೀನಿ ಹಾಕಪ್ಪ ಇದೇ ಬ್ಯಾಗ್ಗೆ ಹಾಕು. ಹೀಗೆ ನಾವು ವಸೂಲು ಮಾಡ್ಕೊಂಡು ಅಲ್ಲಿ ಬಂದರೆ ನನ್ನ ಜೊತೆಲೇ ಆ ಥರದ್ದೇ ಬಂದು ಅಲ್ಲ. ಬೆಳವಣಿಗೆಯ ಹಿಂದೆ ಏನಿರುತ್ತೆ, ಬೆಳವಣಿಗೆ ಹೇಗಿರುತ್ತೆ ಅನ್ನೋದಕ್ಕಿದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಹೊರತು, ಯಾಕೆಂದರೆ ಲಕ್ಷಾಂತರ ಜನದ ಮನಸ್ಸುಗಳಲ್ಲಿ ಚಿರಸ್ಥಾಯಿ ಉಳಿದಿರೋಂಥ ನಾಯಕ ನಟ ವಿಷ್ಣುವರ್ಧನ್ ಬಗ್ಗೆ ನಾನೇನು ಈ ಥರ ಮಾತಾಡ್ತಾ ಇದ್ದೀನಿಲ್ಲ ಅಂತ ಯಾರು ತಪ್ಪು ತಿಳ್ಕೋಬಾರ್ದು. ಪ್ರಾರಂಭ ಎಲ್ಲರದ್ದು ಹೀಗೇ ಇರುತ್ತೆ, ಮಗು ಅಂಬೆಗಾಲಿಟ್ಟು ಬಾರಲು ಬಿದ್ದು ಪುಟ್ಟ ಪುಟ್ಟ ಹೆಜ್ಜೆ ಇಡೋವಾಗ ಎಲ್ಲರೂ ಕೂಡ ಎತ್ಕೋತಾರೆ ಮಾಡ್ತಾರೆ ಮುದ್ದಾಡ್ತಾರೆ. ಆದರೆ ಬೆಳೆದ ಮೇಲೆ ಹೇಗೆ ಬೆಳೆಯುತ್ತೆ ಆ ಮಗು ಅನ್ನೋದು ಆ ಬೆಳವಣಿಗೆ ಗೊತ್ತಾಗಿರೋಲ್ಲ. ಹಾಗಾಗಿ ವಿಷ್ಣುವರ್ಧನ್ ಕೂಡ ಹಂತ ಹಂತವಾಗಿ ಬೆಳೆದು ಎಲ್ಲರ ಮನಸ್ಸುಗಳಲ್ಲಿ ಮನೆಗಳಲ್ಲಿ ಆತ ಮಾಡಿದಂಥ ಪಾತ್ರಗಳು ಇವತ್ತು ಕೂಡ ನಾವು ನೆನೆಸ್ಕೋಬೋದು. ಅಂಥ ಒಂದು ಪಾತ್ರಗಳನ್ನು, ವಿಭಿನ್ನವಾದ ಪಾತ್ರಗಳು, ವಿಶೇಷವಾದ ಪಾತ್ರಗಳು. ವಿಷ್ಣುವಿಗೆ ಒಂದು ಮೆಮರಿ ತುಂಬ ಚೆನ್ನಾಗಿತ್ತು ವಿಷ್ಣುವರ್ಧನ್ಗೆ. ಆತ ಅಭಿನಯಿಸಿದಂಥ ಡಬ್ಬಿಂಗ್ ಮಾಡಬೇಕಲ್ಲ, ಚಿತ್ರ ಮುಗಿದ ಮೇಲೆ ಎಲ್ಲ ಡಬ್ಬಿಂಗ್ ಮಾಡಬೇಕು. ಆ ಡಬ್ಬಿಂಗಲ್ಲಿ ಸಹನಿರ್ದೇಶಕ ಸಂಭಾಷಣೆ ಹುಡುಕ್ತಾ ಇರ್ತಾನೆ, ಆದರೆ ವಿಷ್ಣುವರ್ಧನ್ ಸರಾಗವಾಗಿ ಅದನ್ನು ಹೇಳ್ತಾರೆ. ಅಷ್ಟು ಮೆಮರಿ ವಿಷ್ಣುವರ್ಧನ್ಗಿತ್ತು. ಆಮೇಲೆ ಸ್ವಲ್ಪ ರಿದಮ್ ಸೆನ್ಸ್ ಇತ್ತು ವಿಷ್ಣುವರ್ಧನ್ಗೆ. ರಿದಮ್ ಅಂದರೆ ಲಯ. ಆ ಲಯ ಯಾವಾಗಲೂ ಬಹಳ ಮುಖ್ಯ, ಜೀವನಕ್ಕೂ ಮುಖ್ಯ, ಸಂಭಾಷಣೆಗೆ ಮುಖ್ಯ, ಹಾಡಿಗೆ ಮುಖ್ಯ, ನೃತ್ಯಕ್ಕೆ ಮುಖ್ಯ. ರಿದಮ್ ಸೆನ್ಸ್ ಇದ್ದರೆ ತುಂಬ ಒಳ್ಳೆಯದು, ಲಯಬದ್ಧವಾದಂಥ ಜೀವನನ ಸಾಗಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಕೊನೆಯ ಹಂತದಲ್ಲಿ ವಿಷ್ಣುವರ್ಧನ್ ಅವ್ರ ಮನೆಗೆ ನಾನು ಕರೆಯುವ, ಅಲ್ಲಿ ಹೋದರೆ ಕರೋಕೆ ಅಂತ ಒಂದು ಇರುತ್ತೆ ಟಿ ವಿನಲ್ಲಿ, ಅದನ್ನು ಹಾಕ್ಕೋಬೋದು ಆ ಸಾಂಗ್ನ. ಅದ್ರ ಜೊತೆ ಜೊತೆಯಲ್ಲಿ ಹಾಡ್ತಾ ಇರೋದು, ಹಾಡಿ ಅದಕ್ಕೆ ಯಾವ ಹಾಡು ಬೇಕಾದರೂ ಹಾಕ್ಬೋದು, ಲಿರಿಕ್ಸ್ ಮಾತ್ರ ಬರುತ್ತೆ ಹಾಡು ಬರೋಲ್ಲ. ಈ ಥರ ಹಾಡೋದು ಅದ್ರ ಜೊತೆಯಲ್ಲಿ, ಅಷ್ಟು ಇದಿರೋದು. ಅದಕ್ಕೊಂದು ನಂಬರ್ ಕೊಡೋದು, 60, 70, 80 ಅಂತ ಬಂದು, ಶಿವರಮಣ್ಣ ಏನು ಅನ್ನಿಸ್ತು ನಿಮಗೆ, ಹೇಗಿತ್ತು ರೇ, ಬ್ಯೂಟಿಫುಲ್ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಸ್ವಲ್ಪ ಯಾಕೋ ಎಡವತ್ತು. ಆಮೇಲೆ ಹಾಡು, ಹಾಡುಗಾರಿಕೆ ಒಂದು ಕಡೆಗಾದರೆ ಇನ್ನೊಂದು ಕಡೆ ತಬಲ ಕಲಿತಾ ಇರೋದು, ಆಫ್ರಿಕನ್ ಡ್ರಮ್ಸ್ ಅಂತ ಅದೊಂದು ಡ್ರಮ್, ಅದನ್ನು ಕಲಿಯೋದು. ಹಾಗಾಗಿ ಕಲಿಬೇಕು ಅನ್ನೋ ದಾಹ ಜೀವನದಲ್ಲಿ ಅದು ಬಹಳ ಮುಖ್ಯ. ಎಲ್ಲ ಈಗ ಬರೋವಂಥ ಯುವ ಕಲಾವಿದರಿಗೆ ಇವರೆಲ್ಲ ಮಾರ್ಗದರ್ಶಕರು. ರಾಜ್ಕುಮಾರ್ ಆಗಬಹುದು, ವಿಷ್ಣುವರ್ಧನ್ ಆಗಬಹುದು, ಇವರೆಲ್ಲ ಒಂದು ರೀತಿಯ ಮಾರ್ಗದರ್ಶಕರು ಮುಂದಿನ ಪೀಳಿಗೆಗೆ. ಯಾಕೆಂದರೆ ಚಿತ್ರರಂಗದಲ್ಲಿ ಇರೋರು, ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡವರು, ಅವರು ಒಂದಲ್ಲ ಒಂದು ದಿವಸ ನಮ್ಮನ್ನಾಗಲಿ ಬೇರೆ ಲೋಕಕ್ಕೆ ಹೋಗ್ಬೋದು ನನ್ನೂ ಸೇರಿಸಿ. ಆದರೆ ಚಿತ್ರರಂಗ ಚಿರಸ್ಥಾಯಿವಾಗಿ ಉಳಿದಿರುತ್ತೆ, ಸತತವಾಗಿ ನಡೀತಾನೇ ಇರುತ್ತೆ ಚಿತ್ರರಂಗ. ಹಾಗಾಗಿ ನಾವು ಏನಾದರೂ ಬಿಟ್ಟರೆ, ಬಿಟ್ಟು ಹೋಗಿರ್ತೀವಲ್ಲ ಏನಾದರೂ ಹೆಜ್ಜೆ ಗುರುತುಗಳು, ಅದನ್ನು ಗುರುತಿಸಿ ಅರೆರೆ ಅವ್ರು ಮಾಡಿದ್ದು ಅವ್ರ ನಾನು ಇವಾಗ ನಾನೇನು ಹೀರೋವಾಗಿ ಬೆಳೆದಿಲ್ಲ ಎಲ್ಲರಾಗೆ, ಆದರೆ ಎಲ್ಲೇ ಹೋದರೂ ಕೂಡ ನನ್ನ ಪಾತ್ರಗಳನ್ನ ನೆನೆಸ್ಕೋತಾರೆ. ಹಾಗೆ ನಾವು ಏನೋ ಮೇಲ್ನೋಟಕ್ಕೆ ಏನೋ ಒಂದು ಹಗುರವಾಗಿ ಯಾವುದು ತೊಗೊಳ್ಳಲ್ಲ ಅಂತ ಇಟ್ಕೊಳ್ಳಿ, ಯಾವುದೇ ಪಾತ್ರ ಬಂದರೂ ಒಂದು ಚಾಲೆಂಜೇ ಅದು. ಹಾಗಾಗಿ ಪ್ರತಿಯೊಬ್ಬರೂ ಬಂದು ಆ ಮುತುವರ್ಜಿಯಿಂದ ತನಗೆ ಬಂದಂಥ ಪಾತ್ರಗಳನ್ನು ಬಹಳ ಯಶಸ್ವಿಯಾಗಿ ಸ್ವಾಭಾವಿಕವಾಗಿ ಸಹಜವಾಗಿ ಅದನ್ನು ಅಭಿನಯಿಸಿ ಆ ಛಾಪನ್ನು ಬಿಟ್ಟಿರ್ತಾರಲ್ಲ, ಅದು ಯಾವತ್ತೂ ನಾವು ಕೂಡ ನೆನೆಸ್ಕೋತೀವಿ. ಹಾಗಾಗಿ ವಿಷ್ಣುವರ್ಧನ್ ನಮ್ಮನ್ನು ಅಗಲಿದ್ದರೂ ಕೂಡ ಆತ ಬಿಟ್ಟು ಹೋದಂಥ ಕೆಲಸ ಇದೆಯಲ್ಲ, ಆ ತನ್ನ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ದುಡಿದಿರ್ಬೋದು, ನಿರ್ಮಾಪಕರಿರ್ಬೋದು, ನಿರ್ದೇಶಕರಿರ್ಬೋದು, ಛಾಯಾಗ್ರಾಹಕರಿರ್ಬೋದು. ಯಾಕೆ ನಾವು ಮೊನ್ನೆ ನಾನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಿಷಯ ಹೇಳುವಾಗ ಒಂದು ಆ ಬಂಧನ ಅನ್ನೋ ಚಿತ್ರದಲ್ಲಿ ಅದು ಅಭಿನಯ ಮುಖ್ಯವೇ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾಯನ ಮುಖ್ಯವೇ ಅಂತ ಅಂಥ ಒಂದು ಆಂತರಿಕವಾದಂಥ ಸ್ಪರ್ಧೆ ಇದೆ ಆ ಹಾಡಲ್ಲಿ, ಅಭಿನಯವೇ ಗಾಯನವೇ ಅನ್ನೋ ಹಾಗೆ. ಈ ಥರ ಒಂದು ಚಾಲೆಂಜ್ಗಳು ಬರುತ್ತೆ ವೃತ್ತಿನಲ್ಲಿ. ಹಾಗಾಗಿ ಎರಡೂ ಮುಖ್ಯವೇ, ಎರಡೂ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಇದೆಲ್ಲ ಆಗಬೇಕಾದರೆ ಈ ಒಂದು ಸ್ಪರ್ಧೆನಲ್ಲಿ ನಾವು ಪಾಲ್ಗೊಂಡು ಜಯಶಾಲಿಯಾಗಿ ನಿಲ್ತೀವಲ್ಲ, ಅದೇ ಬಹಳ ಮುಖ್ಯ ಅಂದ್ಕೊಳ್ತೀವಿ. ಹಾಗಾಗಿ ವಿಷ್ಣುವರ್ಧನ್
ಬಿಟ್ಟೋದ ಹೆಜ್ಜೆಗಳನ್ನ ನಾವು ಯಾವತ್ತೂ ಕೂಡ ನೆನೆಸ್ಕೋಬೇಕಾಗುತ್ತೆ. ಪ್ರತಿ ಹುಟ್ಟಿದಬ್ಬ ಬಂದಾಗಲೂ ಕೂಡ ನಾವು ನೆನೆಸ್ಕೊಂಡು ಆತ ಬಿಟ್ಟು ಹೋದಂಥ ಏನೋ ಕೆಲಸಗಳಿರುತ್ತೆ, ಚಿತ್ರಗಳಿರುತ್ತೆ, ಮಾತುಗಳಿರುತ್ತೆ, ಆಡಿದಂಥ ಮಾತುಗಳಿರುತ್ತೆ, ತೋಡ್ಕೊಂಡಂಥ ಒಂದು ನೋವುಗಳಿರಬಹುದು, ನಲಿವುಗಳಿರಬಹುದು. ಹಾಗಾಗಿ ಕೊನೆಯ ಗಳಿಗೆನಲ್ಲಿ ಆತ ಕಾಣಿಸ್ಕೋತಾ ಇದ್ದ, ನೀನು ಇದೇನು ಸಾಯಿಬಾಬಾ ಅವರ ಅಪರಾವತಾರವೇ ಅನ್ನೋ ಹಾಗೆ ಒಂದೇನೋ ಒಂದು ಇದು ಮಾಡಿಕೊಂಡು ಆ ಥರದ್ದೆಲ್ಲ ಇತ್ತು. ಹಾಗಾಗಿ ನಾನಾ ರೂಪದಲ್ಲಿ ಲೋಕೋ ಭಿನ್ನ ರುಚಿ ಎಂದಾಗೆ ಒಬ್ಬೊಬ್ಬರು ಒಂದೊಂದನ್ನು ಗುರುತಿಸಿ ವಿಷ್ಣುವರ್ಧನ್ನ ನೆನೆಸ್ಕೋತಾರೆ. ಆ ನೆನಪು ಅಂತ ಇದೆಯಲ್ಲ, ಅದು ಅಳಿಸಲಾರದಂಥ ನೆನಪು, ಅದು ಬಹಳ ಮುಖ್ಯ. ಹಾಗಾಗಿ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ಅವರು ಬಿಟ್ಟು ಹೋದಂಥ ಕೆಲಸವನ್ನು ನಾವು ಗುರುತಿಸಬೇಕು, ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಆ ಆತ್ಮ ಎಲ್ಲೇ ಇದ್ದರೂ ಕೂಡ ಅದು ನಮ್ಮನ್ನೆಲ್ಲ ಅಗಲದಂಥ ಆತ್ಮ, ಅದಕ್ಕೆ ಶಾಂತಿ ಸಿಗಬೇಕು. ಇದೇ ನಾವು ಬೇಡ್ಕೊಳ್ಳೋದು, ಕೇಳ್ಕೊಳ್ಳೋದು. ತುಂಬ ಸಂತೋಷ ಈ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ. ನಮಸ್ಕಾರ.